ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸತಜ್ಞ ಗಿರೀಶ್ ಗುರುಜಿ ಕುಂಭರಾಶಿ ಕುಂಭ ಲಗ್ನದವರಿಗೆ ಈ ಮೇ ತಿಂಗಳಲ್ಲಿ ಯಾವ ರೀತಿಯ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡಿ ಮುಖ್ಯವಾಗಿ ಕುಂಭರಾಶಿಯವರಿಗೆ ಬರುವಂಥ ತಿಂಗಳು ಅದ್ಭುತವಾದಂಥ ಫಲಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಸೊ ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ನಿಮ್ಮ ಆರೋಗ್ಯ ಹೇಗಿರುತ್ತೆ ಏನಾದರೂ ಲಕ್ ಇದೆಯಾ ಏನಾದರೂ ಒಡವೆ ಬೈಡುಗಳನ್ನು ತೊಗೊಳ್ಳುವಂಥ ಅವಕಾಶಗಳಿದೆ ವೃತ್ತಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಸ್ವಂತದ ವ್ಯಾಪಾರದಲ್ಲಿ ಯಾವ ರೀತಿಯ ಲಾಭ ಅನ್ನುವಂಥ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಆದಷ್ಟು ಕೊನೆಯವ್ರಿಗೆ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಹೇಳಿ ಹಾಗೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ಕೂಡ ನನ್ನ ಜೊತೆ ನೀವು ಪರಿಹಾರಕ್ಕಾಗಿ ಕರೆ ಮಾಡ್ಬೋದು ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ ನಾನು ನಿಮ್ಮ ಜೊತೆ ವಿಮರ್ಶೆ ಕೂಡ ಮಾಡ್ತೀನಿ ಸೊ ಈ ಬರುವಂತಹ ತಿಂಗಳಲ್ಲಿ ನೋಡಿ ಮುಖ್ಯವಾಗಿ ನಿಮಗೆ ಎರಡು ಗ್ರಹಗಳ ಬದಲಾವಣೆಯನ್ನು ನೋಡ್ಬೋದು ಒಂದು ಶುಕ್ರನ ಸ್ಥಿತಿ ಉಚ್ಚ ಸ್ಥಾನಕ್ಕೆ ಪ್ರವೇಶ ಆಗ್ತಿದೆ ಸೊ ಹಾಗಾಗಿ ತುಂಬಾ ಅದ್ಭುತವಾದಂಥ ಫಲ ಶುಕ್ರನಿಂದ ನೀವು ಪಡಿಬೋದು ಜೊತೆಗೆ ಶನೇಶ್ವರ ನಿಮ್ಮ ರಾಶಿ ಮತ್ತು ಲಗ್ನಕ್ಕೆ ಪ್ರವೇಶ ಆಗ್ತದೆ ಇದನ್ನು ಕೂಡ ತುಂಬ ಉತ್ತಮವಾದಂಥ ಬದಲಾವಣೆ ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ನೋಡಿ ಧನಸ್ಥಾನದಲ್ಲಿ ಧನಕಾರಕನಾದ ಗುರು ಕೂಡ ಇದ್ದಾನೆ ಜೊತೆಗೆ ಶುಕ್ರ ಉಚ್ಚ ಸ್ಥಾನದಲ್ಲಿ ಹೋಗ್ತದೆ ಈ ಎರಡು ಕಾಂಬಿನೇಷನ್ ನಿಮಗೆ ತುಂಬ ಉತ್ತಮವಾದಂತಹ ಫಲ ಹಣಕಾಸಿನ ವಿಚಾರದಲ್ಲಿ ಕೊಡುತ್ತೆ ನೋಡಿ ನಿಮಗೆ ಧನಸ್ಥಾನದಲ್ಲಿ ಗುರು ಇದ್ದಿದ್ದು ಆಲ್ರೆಡಿ ಗುರುಬಲ ಇದೆ ನಿಮಗೆ ಅದ್ಭುತವಾದಂತಹ ಫಲ ನಿಮ್ಮ ಇಷ್ಟಾರ್ಥಗಳಾಗಿರ್ಬೋದು ನಿಮ್ಮ ಯೋಜನೆಗಳಾಗಿರ್ಬೋದು ನೀವು ಮಾಡುವಂತಹ ವ್ಯಾಪಾರದಿಂದ ಆಗಿರ್ಬೋದು ಧನ ಸಂಗ್ರಹಣೆ ಮಾಡುವಂತಹ ಒಂದು ಒಂದು ಕೆಪ್ಯಾಸಿಟಿ ನಿಮ್ಮಲ್ಲಿ ಡೆವಲಪ್ ಆಗುತ್ತೆ ಮತ್ತು ನಿಮ್ಮ ವಾಣಿ ನಿಮ್ಮ ಜ್ಞಾಪಕ ಶಕ್ತಿ ಆಗಿರ್ಬೋದು ನಿಮ್ಮ ಒಂದು ಯೋಜನಾ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಶುಕ್ರನು ಕೂಡ ಅಲ್ಲಿ ಸೇರೋದ್ರಿಂದ ನಿಮ್ಮ ಭಾಗ್ಯ ಕೂಡ ಇರುತ್ತೆ ಲಕ್ ಇರುತ್ತೆ ಕುಟುಂಬದಲ್ಲಿ ಒಂದು ಸುಖ ಸೌಕರ್ಯಗಳು ಯಾವುದೇ ರೀತಿಯ ಕೊರತೆಗಳಿರಲಿಲ್ಲ ಜೊತೆಗೆ ಚತುರ್ಥಾಧಿಪತಿಯಾಗಿ ಉಚ್ಚ ಸ್ಥಾನದಿಂದ ಶುಕ್ರ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ಭೂಮಿ ಆಯಿತು ವಾಹನ ಖರೀದಿ ಖರೀದಿಯಾಗುವಂಥದ್ದಾಗಿರ್ದು ನಿಮ್ಮ ಇಷ್ಟಾರ್ಥ ಅಂದ್ರೆ ನಿಮ್ಮ ಒಡವೆಗಳು ಜುವೆಲರಿಸ್ ಆಗಿರ್ಬೋದು ಸುಮಾರಷ್ಟು ಸುಖ ಸೌಕರ್ಯಕ್ಕೆ ಏನೇನು ವಸ್ತುಗಳು ಬೇಕು ಅದೆಲ್ಲ ಕೂಡ ಇರುವಂತಹ ಸಾಧ್ಯತೆ ಮತ್ತೆ ಕುಟುಂಬದಲ್ಲಿ ಶುಭ ಕಾರ್ಯಗಳನ್ನ ನೆರವೇರಿಸುವಂಥ ಅವಕಾಶಗಳು ಇದೆ ಹಾಗಾಗಿ ನಿಮಗೆ ಧನಾಧಿಪತಿಯಾದಂತಹ ನಿಮಗೆ ಗುರು ಗುರು ಸ್ವಂತ ಸ್ಥಾನದಲ್ಲಿರೋದ್ರಿಂದ ಆಕಸ್ಮಿಕ ಧನ ಮತ್ತು ಈಸಿಯಾಗಿ ದುಡ್ಡು ಬರುವಂಥದ್ದು ಮತ್ತು ಯಾರು ಸ್ವಂತದ ವ್ಯಾಪಾರ ವ್ಯವಹಾರಗಳು ಮಾಡ್ತಾರೆ ಅವರಿಗೆ ಅದ್ಭುತವಾದಂಥ ಫಲ ಜೊತೆಗೆ ಶನೇಶ್ವರನು ಕೂಡ ನಿಮ್ಮ ರಾಶಿ ಲಗ್ನದಲ್ಲಿ ಪ್ರವೇಶ ಆಗ್ತಿರೋದ್ರಿಂದ ನಿಮ್ಮ ಒಂದು ನಿಮ್ಮ ಪ್ರಯತ್ನಕ್ಕೆ ಮಾಡಿದಂತಹ ತಕ್ಕ ಪ್ರತಿಫಲನೂ ಕೊಡ್ತಾನೆ ಯಾಕಂದರೆ ಶನೇಶ್ವರ ನಿಮಗೆ ಯೋಗಕಾರಕ ಗ್ರಹ ಹಾಗಾಗಿ ತನ್ನ ರಾಶಿಯಲ್ಲಿ ತಾನೇ ಪ್ರವೇಶ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಅನಾರೋಗ್ಯಗಳಾಗಿರ್ಬೋದು ನೀವು ಮಾಡಿದಂಥ ಪ್ರಯತ್ನಕ್ಕೆ ಎಷ್ಟು ದಿವಸ ಏನು ಸೋಲು ಬರ್ತೈತಿ ಈಗ ಹಂತ ಹಂತವಾಗಿ ಒಂದು ಮಟ್ಟದ ಅನುಕೂಲಗಳಾಗುವಂಥ ಸಾಧ್ಯತೆ ಆದರೆ ಒಂದು ಎಚ್ಚರಿಕೆ ಏನಂದರೆ ಮಂಗಳ ಮತ್ತು ಶನಿಯುತಿ ಇದ್ದಾಗ ನಿಮಗೆ ಪ್ರತಿಯಾಧಿಪತಿಯಾದಂತಹ ಮಂಗಳ ನಿಮ್ಮಲ್ಲಿ ಸ್ವಲ್ಪ ಡಿಸ್ಕ್ರಿಮಿನೇಷನ್ ಒಂದು ಕ್ಯಾರೆಕ್ಟರ್ ಬರುವಂಥ ಅಂದರೆ ಭೇದ ಭಾವ ಮಾಡುವಂಥದ್ದಾಗಿರ್ಬೋದು ಎರಡು ಥರದ ಯೋಚನೆಗಳಾಗಿರ್ಬೋದು ಇರೋ ಇವರ ಜವಾಬ್ದಾರಿಯಲ್ಲಿ ನಿಮ್ಮ ತಲೆ ಮೇಲೆ ಹೊತ್ಕೊಂಡು ಓಡಾಡುವಂಥ ಮಾನಸಿಕ ಸ್ಥಿತಿ ಆಗಿರ್ಬೋದು ರಕ್ತ ಸಂಬಂಧಿತ ಸಮಸ್ಯೆಗಳೇನಾದರೂ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅಂದರೆ ಬಿ ಪಿ ಶೂಟಪ್ ಆಗುವಂಥದ್ದು ಮತ್ತು ಇಲ್ಲಾಂದರೆ ಎದೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಮತ್ತು ಜೊತೆಗೆ ಮಂಗಳನ ಯುತಿ ನಿಮ್ಮ ರಾಶಿ ಲಗ್ನದಲ್ಲಿ ಆಗಿರೋದ್ರಿಂದ ವಾಹನಗಳಿಂದ ಇಲ್ಲಾಂದರೆ ಸಣ್ಣ ಪುಟ್ಟ ಪೆಟ್ಟುಗಳಾಗುವಂಥ ಸಾಧ್ಯತೆ ಇದರ ಬಗ್ಗೆ ಗಮನವನ್ನು ಕೊಡಬೇಕು ಅದು ಕೂಡ ಸಾಮಾನ್ಯವಾದಂತಹ ಒಂದು ಸಮಸ್ಯೆಗಳು ಬರುತ್ತೆ ಆದರೆ ದೊಡ್ಡ ಪ್ರಮಾಣದ ಯಾವುದೂ ಇರೋದಿಲ್ಲ ರವಿ ನಿಮಗೆ ತೃತೀಯ ಸ್ಥಾನದಲ್ಲಿ ಸಪ್ತಮಾಧಿಪತಿಯಾಗಿ ರವಿ ತೃತೀಯದಲ್ಲಿ ರಾಹುವಿನ ಜೊತೆ ಇದೆ ಅಂದರೆ ನಿಮ್ಮ ಬಾಳ ಸಂಗಾತಿಯಿಂದ ಆಗಿರ್ಬೋದು ನಿಮ್ಮ ಕುಟುಂಬದ ಜೊತೆ ಆಗಿರ್ಬೋದು ದೂರದ ಪ್ರಯಾಣ ಆಗಿರ್ಬೋದು ನೀವು ನಿಮಗೆ ದೂರದ ಪ್ರಯಾಣದಿಂದ ಲಾಭ ಆಗುವಂಥದ್ದಾಗಿರ್ಬೋದು ಇದೆಲ್ಲ ಕೂಡ ನೋಡ್ಬೋದು ನಿಮಗೆ ಉತ್ತಮವಾದಂಥ ಅವಕಾಶಗಳು ಅಂದರೆ ಯಾರಾದರೂ ಮದುವೆ ಮಾತುಕತೆ ಆಗಿರ್ಬೋದು ಮದುವೆ ವಿಚಾರದಲ್ಲಿ ಏನಾದರೂ ಅನಾನುಕೂಲತೆ ಆದರೆ ಈ ಹಂತದಲ್ಲಿ ಮಾತುಕತೆ ಆದರೆ ಕುಟುಂಬದಲ್ಲೂ ಕೂಡ ಅನುಕೂಲಗಳಾಗುತ್ತೆ ಯಾಕಂದರೆ ಬುಧನು ಚತುರ್ಥ ಸ್ಥಾನದಲ್ಲಿ ಈ ಸಂಚಾರ ಆಗ್ತಿರೋದ್ರಿಂದ ಯಾರ್ಯಾರು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧ ಅಂದರೆ ಯಾರು ಯಾರಾದರೂ ನಿಮ್ಮ ರಿಲೇಷನಲ್ಲಿದ್ದೀರಾ ಇಲ್ಲ ಅಫೇರ್ಸಲ್ಲಿದ್ದೀರಾ ಇಲ್ಲ ಯಾರನ್ನು ಇಷ್ಟಪಡ್ತಿದ್ದೀರಾ ಅಂಥವ್ರ ಜೊತೆಗೆ ಮಾತುಕತೆಯಿಂದ ನಿಮಗೆ ಒಂದು ಒಳ್ಳೆಯ ಒಂದು ಸುದ್ದಿ ಸಿಹಿ ಸುದ್ದಿ ಕೇಳುವಂಥ ಅವಕಾಶಗಳು ಕೂಡ ಬರುತ್ತೆ ನೋಡಿ ಮತ್ತೆ ನಿಮಗೆ ಮಂಗಳ ನಿಮ್ಮ ರಾಶಿ ಲಗ್ನದಿಂದ ಸಂಚಾರ ಮಾಡ್ತಿರೋದ್ರಿಂದ ನಿಮ್ಮ ಒಂದು ಸ್ಟೇಟಸ್ಸು ಮತ್ತು ನಿಮ್ಮ ಒಂದು ವ್ಯಾಲ್ಯೂವನ್ನು ನಾಲ್ಕು ಜನರ ಮಧ್ಯೆ ನೀವು ಅದನ್ನು ವೃದ್ಧಿಗೊಳಿಸೋಕ್ಕೆ ನಿಮ್ಮ ಪ್ರಯತ್ನಗಳಿರುತ್ತೆ ಹಾಗಾಗಿ ಕೆಲವೊಂದು ರೀತಿಯಲ್ಲಿ ನಿಮಗೆ ನಿಮ್ಮ ಇರುವಂಥ ಸ್ಟೇಟಸನ್ನು ಅತಿಯಾಗಿ ಪ್ರದರ್ಶನ ಮಾಡಕ್ಕೆ ಹೋಗಿ ಎಡವಟ್ಟು ಮಾಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಆದರೆ ಓಡಾಟ ಮತ್ತು ನಿಮಗೆ ಒಂದು ಬಿಸ್ನೆಸ್ಸಲ್ಲಿ ಹೊಸ ಒಂದು ಅವಕಾಶಗಳು ಹೊಸ ಅಪಾರ್ಚುನಿಟಿಗಳಾಗಿರ್ಬೋದು ಹೊಸ ಜವಾಬ್ದಾರಿಗಳಾಗಿರ್ಬೋದು ಈ ಹಂತದಲ್ಲಿ ಸಿಗುವಂಥ ಸಾಧ್ಯತೆಗಳಿದೆ ತುಂಬ ಉತ್ತಮವಾದಂತಹ ಅವಕಾಶಗಳು ಮತ್ತು ನೀವು ಅಂದುಕೊಂಡಂಗೆ ನಡೆಯುವಂಥ ಎಲ್ಲ ಸುಖ ಸೌಕರ್ಯಗಳಾಗಿರ್ಬೋದು ಕೆಲಸ ಕಾರ್ಯಗಳಾಗಿರ್ಬೋದು ಜೊತೆಗೆ ಉತ್ತಮವಾದಂತಹ ಒಂದು ಒಂದು ಆರೋಗ್ಯ ಕೂಡ ನಿಮಗೆ ಬರುವಂಥ ದಿನಗಳಲ್ಲಿ ಅಭಿವೃದ್ಧಿ ಆಗುವಂಥ ಸಾಧ್ಯತೆ ಇದೆ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಯಾಕಂದರೆ ಗುರುವಿನ ದೃಷ್ಟಿ ಸ್ಥಾನದ ಮೇಲೆ ಇರೋದ್ರಿಂದ ಜೊತೆಗೆ ಗುರು ದಶಮ ಸ್ಥಾನದ ಮೇಲೆ ಪ್ರಮೋಷನ್ಸ್ ಆಗಿರ್ಬೋದು ಮಾಡುವಂತಹ ಪ್ರಯತ್ನದಲ್ಲಿ ಸಫಲತೆ ನೀವೇನಾದರೂ ರಿಯಲ್ ಎಸ್ಟೇಟ್ ಆಗಿರ್ಬೋದು ಡಿಸೈನಿಂಗ್ ಆಗಿರ್ಬೋದು ಮತ್ತು ಇಂಟೀರಿಯರ್ ಡಿಸೈನಿಂಗು ಮತ್ತು ಯಾರು ಬಟ್ಟೆ ವ್ಯವಹಾರಗಳಾಗಿರ್ಬೋದು ಸ್ವೀಟ್ಸು ಮತ್ತು ಈ ಫ್ರೂಟ್ಸು ಈ ಸಂಬಂಧಪಟ್ಟಂತಹ ಒಂದು ಏನಾದರೂ ಬಿಸ್ನೆಸ್ ಮಾಡ್ತಿದ್ರು ಅವರಿಗೆ ಹೆಚ್ಚಿನ ಒಂದು ಆದಾಯದ ಮಟ್ಟ ನಿರೀಕ್ಷೆ ಮೀರಿ ಬರುವಂತಹ ಸಾಧ್ಯತೆಗಳಿದೆ ಕೋರ್ಟ್ ಕಚೇರಿ ವಿವಾದಗಳು ವಾದ ವಿವಾದಗಳಿಂದ ದೂರ ಇರುವಂತಹ ಪ್ರಯತ್ನದಲ್ಲಿರ್ತೀರ ಆದರೂ ಕೂಡ ನಿಮ್ಮ ಮೇಲೆ ನೀವು ಹೆಚ್ಚಿನ ಖರ್ಚುಗಳಾಗಿರ್ಬೋದು ಆರೋಗ್ಯದ ಮೇಲೆ ಹೆಚ್ಚಿನ ಖರ್ಚು ಕಾಸ್ಮೆಟಿಕ್ಸ್ ಮೇಲೆ ಹೆಚ್ಚಿನ ಖರ್ಚುಗಳನ್ನು ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ ಈ ಬರುವಂತಹ ತಿಂಗಳಲ್ಲಿರುತ್ತೆ ಸೊ ಒಟ್ಟಾರೆ ನೋಡೋದಾದರೆ ಸುಮಾರಷ್ಟು ಅಂದರೆ ನಿಮಗೆ ಆ ಸೌಕರ್ಯಗಳಲ್ಲೇ ಹೆಚ್ಚಿನ ಒಂದು ಅನುಕೂಲಗಳು ಮತ್ತು ತುಂಬ ಉತ್ತಮವಾದಂಥ ಮತ್ತು ಪ್ರಫುಲ್ಲಕರವಾದಂತಹ ತಿಂಗಳು ಅಂತ ನಾವಿಲ್ಲಿ ನಿಮ್ಮ ಕುಂಭರಾಶಿ ಕುಂಭಲಗ್ನವರಿಗೆ ಹೇಳ್ಬೋದು ಏನು ಪರಿಹಾರಗಳನ್ನು ಮಾಡ್ಕೋಬೇಕಂದ್ರೆ ಮುಖ್ಯವಾಗಿ ನಿಮಗೆ ಕೇತು ಭಾಗ್ಯಸ್ಥಾನದಿಂದ ಸಂಚಾರ ಆಗ್ತಾನೆ ರಾಹು ಎನ್ನೋ ತೃತೀಯದಲ್ಲಿ ತುಂಬ ಉತ್ತಮ ಫಲ ಕೊಡ್ತಾನೆ ಕೇತು ಭಾಗ್ಯದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಅಂದುಕೊಂಡಂಥ ಕೆಲಸದಲ್ಲಿ ಸ್ವಲ್ಪ ವಿಘ್ನಗಳಿಂದ ಮತ್ತೆ ಫಲ ಸಿಗುವಂಥ ಸಾಧ್ಯತೆ ಏನು ಪರಿಹಾರ ಮಾಡಬೇಕು ಗಣಪತಿ ಆರಾಧನೆ ಲಕ್ಷ್ಮಿಯ ಜೊತೆಗೆ ಮಾಡಿದ್ರೆ ನಿಮಗೆ ಉತ್ತಮವಾದಂತಹ ಫಲ ಸಿಗುತ್ತೆ ಶುಕ್ರವಾರ ದಿವಸ ಲಕ್ಷ್ಮಿಯ ಜೊತೆಗೆ ಗಣಪತಿಯ ಒಂದು ಆರಾಧನೆ ಮಾಡಿದ್ರೆ ಅದ್ಭುತ ಫಲ ಜೊತೆಗೆ ಏನು ಮಾಡಬೇಕು ನೀವು ಅಂದರೆ ಬುಧ ನಿಮಗೆ ಚತುರ್ಥ ಸ್ಥಾನದಲ್ಲಿ ಮಂಗಳ ನಿಮಗೆ ಲಗ್ನದಲ್ಲಿ ಇದನ್ನು ಸೊ ಏನು ಮಾಡಬೇಕು ಮಂಗಳನ ಪರಿಹಾರವನ್ನು ಕೂಡ ಮಾಡೋದ್ರಿಂದ ನಿಮ್ಮ ಹೆಸರು ಕೀರ್ತಿ ಗೌರವ ಮತ್ತು ನಿಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅಗ್ರೆಸಿವ್ ಆಗಿರ್ಬೋದು ನೀವು ಮಾತಿನಿಂದ ನಿಮ್ಮ ಬೇರೆಯವ್ರಿಗೆ ಕಸಿವಿಸಿ ಆಗುವಂತಹ ಒಂದು ಸ್ಥಿತಿ ಎದುರಾಗುತ್ತೆ ಸೊ ಹಾಗಾಗಿ ಮಂಗಳನ ಪರಿಹಾರ ಮಾಡ್ಕೊಳ್ಳಿ ಮಂಗಳನ್ನ ಮಂಗಳವಾರ ದಿವಸ ಹುಗರಿಕಾಳು ದಾನ ಮಾಡೋದ್ರಿಂದ ಮತ್ತು ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಭೇಟಿ ಮಾಡೋದರಿಂದ ಹೊಸ ಕಾರ್ಯಾರಂಭದಲ್ಲಿ ವಿಳಂಬಗಳು ಮತ್ತು ನಿಮ್ಮ ಅಗ್ರೇಷನ್ ಆಗಿರ್ಬೋದು ನೀವು ನೋಡುವಂತಹ ದೃಷ್ಟಿಕೋನದಲ್ಲಿ ಏನಾದರೂ ಸಮಸ್ಯೆಗಳಿದರೆ ಅದು ಸರಿ ಹೋಗುವಂತಹ ಸಾಧ್ಯತೆ ಇರುತ್ತೆ ಹೇಳಿದಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ